नमस्ते हैप्पी लाइफ के स्वागत नानु शुभश्री शिवकुमार इवत्तिन वीडियो दल्ली नाव रामेश्वरद बग्गे नोडुवा नमगेल्ल गोत्तिरुव हागे रामेश्वर ओंदु द्वीप ಈ ದ್ವೀಪಕ್ಕೆ ಹೋಗಲಿಕ್ಕೆ ಸೇತುವೆ ದಾಟಿ ಹೋಗಬೇಕು. 1914ರಲ್ಲಿ ಕಟ್ಟಲಾದ ಈ ಸೇತುವೆ ಭಾರತದ ಮೊದಲ ಸೀ ಬ್ರಿಡ್ಜ್ ಮತ್ತು ಮುಂಬಯಿಯ ಬಾಂದ್ರಾ ವರ್ಲಿ ಸೀ ಲಿಂಕ್ ಓಪನ್ ಆಗುವ ತನಕ ಇದುವೇ ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಆಗಿತ್ತು. 1914ರಿಂದ 1988ರ ತನಕ ರೈಲ್ವೆ ಬ್ರಿಡ್ಜ್ ಮಾತ್ರ ಇತ್ತು. 1988ರಲ್ಲಿ ವಾಹನ ಹೋಗುವ ಸೇತುವೆ ಓಪನ್ ಆಯಿತಂತೆ. ಬ್ರಿಟಿಷರು ಕಟ್ಟಿದ ಈ ಪಂಬನ್ ಸೇತುವೆಯಲ್ಲಿ ಲಂಡನ್ ಬ್ರಿಡ್ಜ್ನಲ್ಲಿರುವ ಹಾಗೆ ಹಡಗು ಹೋಗುವಾಗ ಗೇಟ್ ಮೇಲಕ್ಕೆತ್ತುವ ವ್ಯವಸ್ಥೆ ಇತ್ತಂತೆ. ಕಳೆದ 2022ರ ಡಿಸೆಂಬರ್ನಲ್ಲಿ ಈ ಸೇತುವೆಯನ್ನು ರಿಪೇರಿ ಕೆಲಸಕ್ಕಾಗಿ ಮುಚ್ಚಲಾಗಿದೆ. ಈಗ ಟ್ರೈನ್ ಹೋಗುವುದಿಲ್ಲ ರಾಮೇಶ್ವರಕ್ಕೆ, ಬಸ್ನಲ್ಲಿ ಮಾತ್ರ ಹೋಗಬೇಕಷ್ಟೆ. ನಾವೀಗ ಹೋಗ್ತಾ ಇರೋದು NH-87ನಲ್ಲಿ ರಾಮೇಶ್ವರವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ. ಈ ಸೇತುವೆಯ ಉದ್ದ 2.3 ಕಿಲೋಮೀಟರ್. ಇದು ಬಹಳ ಎತ್ತರವಾಗಿದ್ದು ಇದರ ಅಡಿಯಲ್ಲಿ ಹಡಗು ಸಂಚರಿಸುತ್ತದೆ. ಇಲ್ಲಿನ ಈ ಸಮುದ್ರ ಭಾಗಕ್ಕೆ ಪಾಕ್ ಜಲಸಂಧಿ ಅಂತ ಹೆಸರು. ಈ ಪಂಬನ್ ಬ್ರಿಡ್ಜ್ ದಾಟಿ ನಾವು ರಾಮೇಶ್ವರ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಇಳಿಯುವಾಗ 1:30 ಆಗಿತ್ತು. ಅಲ್ಲಿಂದ ಒಂದು ಆಟೋದಲ್ಲಿ ದೇವಸ್ಥಾನದ ಹತ್ತಿರ ಬಂದು ಒಂದು ರೂಮ್ ಮಾಡಿದೆವು. ರೂಮ್ ಸೇರಿ ಬೇಗ ಬೇಗ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನ ನೋಡಲಿಕ್ಕೆ ಹೊರಟಿದ್ದೇವೆ. ಈಗ ಈ ರಾಮೇಶ್ವರ ದೇವಸ್ಥಾನ ಭಾರತದಲ್ಲಿರುವ ದ್ವಾದಶ ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿದ್ದು ಪುರಾಣಗಳ ಪ್ರಕಾರ ಸ್ವತಃ ಶ್ರೀರಾಮಚಂದ್ರ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಅದಕ್ಕಾಗಿಯೇ ಇಲ್ಲಿ ಶಿವನಿಗೆ ಶ್ರೀರಾಮನಾಥೇಶ್ವರ ಅಂತ ಹೆಸರು. ನಾಲ್ಕು ಬದಿಯಲ್ಲಿ ಎತ್ತರವಾದ ಗೋಪುರಗಳಿರುವ ಈ ದೇವಸ್ಥಾನದ ಒಳಗೆ 22 ಬೇರೆ ಬೇರೆ ರುಚಿ ಮತ್ತು ಬೇರೆ ಬೇರೆ ಉಷ್ಣತೆಯ ನೀರಿರುವ ಬಾವಿಗಳುಂಟು. ಇಲ್ಲಿ ತೀರ್ಥಸ್ನಾನ ಮಾಡಿ ಶಿವನನ್ನು ಆರಾಧಿಸುವುದರಿಂದ ಸಕಲ ಪಾಪಗಳು ನಾಶವಾಗ್ತದೆ ಅಂತ ಪ್ರತೀತಿ. ನಾವು ದೇವರ ದರ್ಶನ ಮಾಡಿ ಮರುದಿನ ಬೆಳಗ್ಗೆ ತೀರ್ಥಸ್ನಾನ ದರ್ಶನದ ಮಾಹಿತಿಗಳನ್ನು ಪಡೆದುಕೊಂಡು ಹೊರಗೆ ಬರುವಾಗ ರಾತ್ರಿಯಾಗಿತ್ತು. ಮತ್ತೆ ಪಕ್ಕದಲ್ಲೇ ಇರುವ ಸಮುದ್ರ ತೀರದಲ್ಲಿ ಸ್ವಲ್ಪ ಹೊತ್ತು ಅಡ್ಡಾಡಿ ರಾತ್ರಿಯ ಊಟ ಮುಗಿಸಿ ರೂಮ್ಗೆ ವಾಪಸ್ ಬಂದೆವು. ಇಲ್ಲಿ ಶಂಖಗಳು ಮತ್ತು ಚಿಪ್ಪಿಗಳಿಂದ ಮಾಡಿದ ವಸ್ತುಗಳು ಸಿಕ್ಕುವ ಅಂಗಡಿಗಳು ತುಂಬ ಉಂಟು. ದೇವಸ್ಥಾನದ ಸುತ್ತಮುತ್ತ ಇರುವ ಮಾರ್ಗಗಳ ಬದಿಗಳಲ್ಲಿ ಇಂತಹ ಅಂಗಡಿಗಳು ಕಾಣಲಿಕ್ಕೆ ಸಿಗ್ತದೆ. ಮರುದಿನ ಬೆಳಗ್ಗೆ ಸ್ನಾನ ಮಾಡಿ ಬೆಳಗ್ಗೆ 4 ಗಂಟೆಗೆ ಪುನಃ ದೇವಸ್ಥಾನಕ್ಕೆ ಹೋಗಿದ್ದೆವು. ನಾವು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ ಮಣಿದರ್ಶನ ಅಂತ ಉಂಟು, ಸ್ಫಟಿಕಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡ್ತಾರೆ. ಅದನ್ನು ನೋಡಿ ಬಂದು 22 ಬಾವಿಗಳ ತೀರ್ಥಸ್ನಾನ ಮಾಡಿ ಪುನಃ ಒಳಗೆ ಹೋಗಿ ಬೆಳಗಿನ ಮಂಗಳಾರತಿ ನೋಡಿ ಹೊರಗೆ ಬರುವಾಗ 8:30 ಆಗಿತ್ತು. ತೀರ್ಥಸ್ನಾನಕ್ಕೆ ಟಿಕೆಟ್ ಮಾಡಲಿಕ್ಕುಂಟು. ಪ್ರತಿ ಬಾವಿಯಿಂದಲೂ ನೀರು ಸೇದಿ ನಮ್ಮ ತಲೆ ಮೇಲೆ ಹಾಕ್ತಾರೆ. ನಾವು ಬಾಟಲ್ ತಗೊಂಡು ಹೋದರೆ ಪ್ರತಿ ಬಾವಿಯಿಂದಲೂ ಸ್ವಲ್ಪ ಸ್ವಲ್ಪ ನೀರು ತುಂಬಿಸಿಕೊಳ್ಬಹುದು. ನೋಡಿ, ಇದು ಒಳಗಿನ ಅಂಗಣ. ಒಂದು ಬದಿ ಹತ್ರ 1/2 ಕಿಲೋಮೀಟರ್ ಉದ್ದ ಇರಬಹುದು. ಬೆಳಗ್ಗೆ ತೀರ್ಥಸ್ನಾನ ದರ್ಶನ ಎಲ್ಲ ಆಗಿ ನಾವೀಗ ಹೊರಟದ್ದು ರಾಮೇಶ್ವರದ ಲೋಕಲ್ ಸೈಟ್ ಸೀಯಿಂಗ್ಗೆ. ಮೊದಲಿಗೆ ಬ್ರೇಕ್ಫಾಸ್ಟ್ ಹೋಟೆಲ್ ಶರವಣ ಭವನದಲ್ಲಿ. ಅಲ್ಲಿಂದ ಒಂದು ಆಟೋ ಹತ್ತಿ ಮೊದಲು ನಾವು ಹೊರಟದ್ದು ಧನುಷ್ಕೋಟಿಗೆ. ಅದರದ್ದು ವಿಡಿಯೋ ನಾನು ಮೊದಲೇ ಹಾಕಿದ್ದೇನೆ. ಈಗ ನಾವು ಆ ದಾರಿಯಲ್ಲೇ ಸಿಗುವ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗುವ. ರಾವಣನನ್ನು ಸೋಲಿಸಿ ಆದಮೇಲೆ ಶ್ರೀರಾಮಚಂದ್ರ ವಿಭೀಷಣನಿಗೆ ಹೇಳಿದಂತೆ, ನೀನು ವಾಪಸ್ ಲಂಕೆಗೆ ಹೋಗು, ಅಲ್ಲಿ ರಾಜನಾಗು ಅಂತ. ಹಾಗೆ ಹೇಳಿದ ಜಾಗ ಇದು ಅಂತ ಪ್ರತೀತಿ. ಇಲ್ಲಿ ನೋಡಿ, ಮಾರ್ಗದ ಎರಡೂ ಬದಿಯಲ್ಲಿ ಸಮುದ್ರ ಉಂಟು. ಆದರೆ ಇದು ಸೇತುವೆ ಅಲ್ಲ, ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ಒಳಗೆ ಬಂದಾಗ ಸಿಗ್ತದೆ ಕೋದಂಡರಾಮ ದೇವಸ್ಥಾನ. ಇಲ್ಲಿ ಒಂದು ತೇಲುವ ಕಲ್ಲನ್ನು ಇಟ್ಟಿದ್ದಾರೆ. ಅದನ್ನು ಮುಟ್ಲಿಕ್ಕೆ, ಎತ್ತಿ ತಲೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಒಬ್ಬರಿಗೆ 20 ರೂಪಾಯಿ ಹಾಕಿ ತಗೊಳ್ತಾರೆ. ಇದು ರಾಮ ಸೇತುವೆಯ ಅವಶೇಷ ಅಂತ ಹೇಳ್ತಾರೆ. ಇದನ್ನು ನೀರಲ್ಲಿ ಹಾಕಿದರೆ ನೀರಲ್ಲಿ ಮುಳುಗುವುದಿಲ್ಲ, ಇದು ತೇಲ್ತದೆ. ಇದರೊಳಗೆ ಗಾಳಿಗುಳ್ಳೆಗಳು ಇರುವ ಕಾರಣ ಈ ಕಲ್ಲುಗಳ ಸಾಂದ್ರತೆ ಅಂದರೆ ಡೆನ್ಸಿಟಿ ತುಂಬ ಕಮ್ಮಿ, ಹಾಗಾಗಿ ತೇಲುದು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸಮುದ್ರಕ್ಕೆ ಕಲ್ಲು ಹಾಕಿ ಸೇತುವೆ ಕಟ್ಟಿದ್ರು ಆ ಕಲ್ಲುಗಳು ತೇಲ್ತಾ ಇದ್ದುವು ಅಂತ ರಾಮಾಯಣ ಹೇಳ್ತದೆ. ಕೋದಂಡರಾಮ ದೇವಸ್ಥಾನದಿಂದ ಮುಂದೆ ನಾವು ಧನುಷ್ಕೋಟಿಗೆ ಹೋದದ್ದು. ಧನುಷ್ಕೋಟಿಯಿಂದ ಬಂದು ಅಬ್ದುಲ್ ಕಲಾಂ ಹುಟ್ಟಿದ ಜಾಗಕ್ಕೆ ಹೋದದ್ದು. ಕಲಾಂ ಸಾಹೇಬರು ಹುಟ್ಟಿದ್ದ ಮನೆಯ ನೆಲಮಹಡಿಯೊಳಗೆ ನಮಗೆ ಪ್ರವೇಶ ಇಲ್ಲ. ಫಸ್ಟ್ ಫ್ಲೋರ್ನಲ್ಲಿ ಕಲಾಂ ಅವರು ಉಪಯೋಗಿಸ್ತಾ ಇದ್ದ ವಸ್ತುಗಳ ಮ್ಯೂಸಿಯಂ ಉಂಟು, ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಕರಕುಶಲ ವಸ್ತುಗಳು ಸಿಕ್ಕುವ ಅಂಗಡಿ ಉಂಟು. ರಾಮೇಶ್ವರದ ಸುತ್ತಮುತ್ತ ಬೇರೆ ಬೇರೆ ಮಠಗಳು ನಡೆಸುವಂಥ ದೇವಸ್ಥಾನಗಳುಂಟು. ಪಂಚಮುಖಿ ಹನುಮನ ದೇವಸ್ಥಾನ, ನಟರಾಜ ದೇವಸ್ಥಾನ, ಹೀಗೆ ಕೆಲವು ದೇವಸ್ಥಾನಗಳಿಗೆ ನಾವು ಹೋಗಿದ್ದೇವೆ.
ಹೆಚ್ಚಿನ ಕಡೆ ಒಳಗಡೆ ಫೋಟೋ ವಿಡಿಯೋ ತೆಗಲಿಕ್ಕೆ ಬಿಡುವುದಿಲ್ಲ. ಹಾಗಿರುವಲ್ಲಿ ನಾನು ಹೊರಗಿನಿಂದಲೇ ಫೋಟೋ ವಿಡಿಯೋ ತೆಗೆದಿದ್ದೇನೆ. ಹೆಚ್ಚಿನ ಕಡೆ ಫ್ಲೋಟಿಂಗ್ ಸ್ಟೋನ್ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದು ಕಡೆ ಪಾಳುಬಿದ್ದ ದೇವಸ್ಥಾನ ಇತ್ತು, ಅದರೊಳಗೆ ಹೋಗಿ ನೋಡಿ ಬಂದೆವು. ಸೀತೆಗೆ ಬಾಯಾರಿಕೆಯಾದಾಗ ಸುತ್ತಲೆಲ್ಲ ಉಪ್ಪು ನೀರೇ ಇರುವಾಗ ರಾಮ ತನ್ನ ಬಾಣವನ್ನು ಊರಿ ಸಿಹಿ ನೀರನ್ನು ಭೂಮಿ ಅಡಿಯಿಂದ ತರಿಸಿದ ಜಾಗ ಬಿಲ್ಲುಂದಿ ತೀರ್ಥ. ಮುಂದೆ ನಾವು ನೋಡುವ ಜಾಗ ಬಿಲ್ಲುಂದಿ ತೀರ್ಥ. ಸಮುದ್ರದ ಬದಿಯಲ್ಲೇ ಇದ್ದರೂ ಕೂಡ ಈ ಬಾವಿಯ ನೀರು ಸಿಹಿಯಾಗಿ ಉಂಟು. ಜುಲೈ ಆಗಸ್ಟ್ನಲ್ಲಿ ಮಾತ್ರ ಸ್ವಲ್ಪ ಉಪ್ಪು ನೀರು ಮಿಕ್ಸ್ ಆಗ್ತದೆ ಅಂತ ಹೇಳಿದರು. ಅಲ್ಲಿರುವವರು ಬಾವಿಯಿಂದ ನೀರೆತ್ತಿ ನಮಗೆ ಕುಡಿಲಿಕ್ಕೆ ಕೂಡ ಕೊಟ್ಟಿದ್ದಾರೆ. ನೀರು ಸಿಹಿಯಾಗಿಯೇ ಇತ್ತು. ನಿಜವಾಗಿಯೂ ಸಮುದ್ರದ ಬದಿಯಲ್ಲಿ ಹೀಗೆ ಸಿಹಿ ನೀರಿನ ಬಾವಿ ಇರುವುದು ಒಂದು ವಿಶೇಷವೇ. ಈ ಬಿಲ್ಲುಂದಿ ತೀರ್ಥ ಇರುವುದು ರಾಮೇಶ್ವರ ದೇವಸ್ಥಾನದಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ. ಬಿಲ್ಲುಂದಿ ತೀರ್ಥದಿಂದ ನಂತರ ನಾವು ಹೋದ ಜಾಗ ಬರ್ಡ್ಸ್ ಪಾರ್ಕ್. ಇದು ರಾಮೇಶ್ವರ ಬಸ್ ಸ್ಟ್ಯಾಂಡ್ನ ಹತ್ತಿರವೇ ಉಂಟು. ಇಲ್ಲಿ ದೇಶ ವಿದೇಶದ ಕೆಲವು ಜಾತಿಯ ಹಕ್ಕಿಗಳುಂಟು. ಇದರೊಳಗೆ ಹೋಗಲಿಕ್ಕೆ ಪ್ರವೇಶ ಶುಲ್ಕ ಪರ್ ಹೆಡ್ 100 ರೂಪಾಯಿ. ಆದರೆ ಅಷ್ಟು ಕೊಟ್ಟು ಹೋಗುವಷ್ಟೇನು ಇಲ್ಲ ಅಲ್ಲಿ. ಮೈಸೂರಿನ ಶುಕವನ್ನು ನೋಡಿದವರು ಇಲ್ಲಿಗೆ ಹೋಗಬೇಕು ಅಂತ ಇಲ್ಲ. ಹಕ್ಕಿಗಳನ್ನು ನೋಡಿ ಶ್ರೀ ಖುಷಿಪಟ್ಟಿದ್ದಾನೆ. ಹಾಗೆ ನಾವು 1.5 ಗಂಟೆ ಇದ್ದೇವಲ್ಲಿ. ನಾವು ಮೊದಲೇ ಇಂಟರ್ನೆಟ್ನಲ್ಲಿ ನೋಡಿದ ಪ್ರಕಾರ ಬಸ್ ಸ್ಟ್ಯಾಂಡ್ ಹತ್ರ ಎಕ್ವೇರಿಯಂ ಉಂಟು ಅಂತ ಇತ್ತು. ಹಾಗೆ ನಾವು ರಿಕ್ಷಾ ಡ್ರೈವರ್ ಹತ್ರ ಎಕ್ವೇರಿಯಂಗೆ ಕರ್ಕೊಂಡು ಹೋಗಲಿಕ್ಕೆ ಹೇಳಿದ್ದು. ಅವ್ರು ನಮ್ಮನ್ನು ಇಲ್ಲಿ ಕರ್ಕೊಂಡೋದ್ರು. ನೋಡಿ, ಇಲ್ಲಿ ಬೇರೆ ಬೇರೆ ಬಣ್ಣದ ಹಕ್ಕಿಗಳು. ಹಕ್ಕಿಗಳ ಜೊತೆ ಒಂದು ದೊಡ್ಡ ಓತಿಕ್ಯಾತ ಕೂಡ ಇತ್ತು. ಪ್ರಾಣಿ ಪಕ್ಷಿಗಳನ್ನು ನೋಡಿ ಆದಮೇಲೆ ನಾವು ಅಬ್ದುಲ್ ಕಲಾಂ ಅವರ ಸಮಾಧಿ ಸ್ಥಳಕ್ಕೆ ಹೋಗೋದು ಅಂತ ಇತ್ತು. ಅಲ್ಲಿ ಒಳ ಹೋದರೆ ಸುಮಾರು 1.5 ಗಂಟೆ ನಿಮಗೆ ಬೇಕು ಅಂತ ಹೇಳಿದರು ರಿಕ್ಷಾ ಡ್ರೈವರ್. ಆಗಲೇ ಮಧ್ಯಾಹ್ನ ಆಗಿತ್ತು, ನಮಗೆಲ್ಲರಿಗೂ ಹಸಿವಾಗಿತ್ತು. ಮಹಾತ್ಮನ ಸಮಾಧಿಗೆ ಹೊರಗಿನಿಂದಲೇ ಕೈ ಮುಗಿದು ನಾವು ಮುಂದೆ ಹೋದೆವು. ಮುಂದೆ ನಾವು ಹೋದದ್ದು ರಾಮರ್ ಪಾದಂ ಅಂತ ಹೇಳುವ ದೇವಸ್ಥಾನಕ್ಕೆ. ಇದೊಂದು ಸ್ವಲ್ಪ ಎತ್ತರವಾದ ಜಾಗ. ಇಲ್ಲಿ ನಿಂತರೆ ಇಡೀ ರಾಮೇಶ್ವರ ಕಾಣ್ತದೆ ನಮಗೆ. ಈ ಬೆಟ್ಟದಲ್ಲಿ ರಾಮನ ಪಾದದ ಅಚ್ಚು ಉಂಟು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ರಾಮನ ಪಾದದ ದೇವಸ್ಥಾನ ಕಟ್ಟಿದಾರಂತೆ, ರಾಮರ್ ಪಾದಂ ದೇವಸ್ಥಾನ. ರಾಮೇಶ್ವರದಲ್ಲಿ ನಾವು ನೋಡಿದ ಕೊನೆಯ ಜಾಗ ಇದು. ಇಡೀ ರಾಮೇಶ್ವರವನ್ನು ಕಣ್ಣಿನಲ್ಲಿ ತುಂಬಿಸಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.